ಸರಾಯಿ ಏನು ನಿಶ್ಚಯದಾದ ಮುಂದುವರಿಬೇಕು. ಒಬ್ಬ ಸಾಯಿಲಿ ಮಾನಸಿಕವಾಗಿ ಅದ್ರ ನೂರಾರು ಜನರನ್ನು ಕೊಡ್ತಾನೆ, ಹೆಂಡತಿ ಮಕ್ಕಳನ್ನು ಕೊಡ್ತಾನ, ತಾಯಿ ತಂದೆಗಳನ್ನು ಕೊಡ್ತಾನ, ಅದು ಆಗ್ಬಾರ್ದು. ಮತ್ತು ಇದು ಸರ್ಕಾರನು ಕೂಡ ಏನು ಕಳ್ಳಬಟ್ಟಿ ವ್ಯಾಪಾರ ನಡೀತಾ ಇದೆ. ಮತ್ತು ಇಲ್ಲಿನೂ ಕೂಡ ವಿಜಯಪುರ ನಗರದಲ್ಲಿ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ನನಗೆ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ, ಅದಕ್ಕೆ ಗೊತ್ತಿಲ್ಲ ನನಗೆ, ಕೇಳಿಲ್ಲ ಅವರಿಗೆ. ಇಲ್ಲಿನೂ ಕೂಡ ಹೋಮ್ ಡೆಲಿವರಿ ನಡೀತಾ ಇದೆ. ಕೊರೋನಾದಲ್ಲಿ ಒಂದು ಅಂದರೆ ಕೊರೋನಾದಲ್ಲಿ ಜಾತ್ರೆ ಮಾಡ್ಕೋಬೇಕಂತಾರೆ, ಮೂರು ಪಟ್ಟು ನಾಲ್ಕು ಪಟ್ಟಕ್ಕೆ ಇವತ್ತು ಸರಾಯಿ ಹೋಮ್ ಡೆಲಿವರಿ ಕೊಡುವಂಥವ್ರು ಕೂಡ ಇದ್ದಾರೆ. ಅಂಥವ್ರನ್ನ ಮೇಲೆಲ್ಲ ಕ್ರಮ ಕೈಗೊಳ್ಬೇಕಂತ ಇವತ್ತು ಎಸ್ ಆರ್ ಪಾಟೀಲ್ರಾಗಲಿ, ನಾನಾಗಲಿ, ಬಸವನಗೌಡರಾಗಲಿ, ಎಲ್ಲರೂ ಕೂಡ ಒತ್ತೂರಿನಿಂದ ಸರ್ವಿಸೋ ಒತ್ತ ಮಾಡಿದ್ದೆ. ಏನು ಎಕ್ಸೈಸ್ ಲಾಬಿ ಅದಲ್ಲ ಇದು, ಇದನ್ನು ಹತ್ತಿಕ್ಬೇಕು ಸರ್. ಈ ರೀತಿ ಮಾಡೋದನ್ನ ತಡೆಗಟ್ಟಬೇಕು. ಒಂದು ಕಳಬಟ್ಟಿನೂ ಇರ್ಬೋದು, ಆ ಕಡೆ ಇದನ್ನೂ ಇರ್ಬೋದು. ನಮ್ಮ ತಾಂಡೆಗೆ ಹೋಗ್ತಾ ಇದ್ದಾರೆ ಹತ್ತು ಜನ ಕೂಡ, ಈ ಕಳ್ ಕೊಟ್ಟಿಗೆ ತಾಂಡೆಗೆ ಹೇಳಿದ್ರು ದಿನ ಒಂದು ನೂರು ರೂಪಾಯಿ ಬರ್ತಾರೆ ಅಂತ ಹೇಳಿ ಹುಡುಕ್ಯಾಡ್ಕೊಂಡು ಹೋಗ್ತಾ ಇದಾರೆ ಎಲ್ಲ ತಾಂಡೆಗಳ ಕಡೆ ಆ ಕಡೆ ಕಡೆ ಅಂತ ಹೇಳಿ ಎಲ್ಲ ತಾಂಡದಾಗ ಪಡ್ಕೊಟ್ಟಿಲ್ಲ. ನಾಲ್ಕು ನಾಲ್ಕು ಬಂದ ಅದರಲ್ಲೆಲ್ಲ ಕಳಬಟ್ಟಿಗಳಿಗೆ ಮಾರಾಟ ಮಾಡ್ತಿರೋ ಅದನ್ನ ಬಂದ್ ಮಾಡಿದ್ದಾರೆ, ಅವರು ಕೂಡ ಅರ್ಥ ಆಗಿದೆ ಸರ್. ಅದಕ್ಕೆ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನ ನಗರದಲ್ಲಿ ಕೂಡ ಏನು ಇದನ್ನ ಹೋಮ್ ಡೆಲಿವರಿ ಕೊಡ್ತಾರೆ, ನೂರು ಪಟ್ಟು ನಾಲ್ಕು ಪಟ್ಟಿ ಮಾರಾಟ ಮಾಡ್ತಿದ್ದಾರೆ, ಅವ್ರನ್ನೂ ಕೂಡ ಹತ್ತಿಕ್ಬೇಕು. ಅವ್ರನ್ನ ಕೇಸ್ ಬುಕ್ ಮಾಡ್ಕೋಬೇಕು. ಅವ್ರು ಅಂತವ್ರು ಯಾರ್ಯಾರು ಇದಾರೆ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮತ್ತು ಹಳ್ಳಿಯಲ್ಲಿ ಕೂಡ ತಾಂಡೆದಲ್ಲಿ ಒಂದು ಸಹ ಕಳ್ಳಬಟ್ಟಿ ಮಾಡೋಕೆ ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂತವ್ರ ಮೇಲೆ ಇದು ಮಾಡಬೇಕು. ಮತ್ತು ಯಾರಿಗೂ ಹೋಗ್ತಾರಲ್ಲ ಅಲ್ಲಿ ಅವ್ರನ್ನೂ ಕೂಡ ಒಳಹಾಕಿ ಅವ್ರನ್ನ ಇದು ಮಾಡಬೇಕು ಅನ್ನೋದು ನಮ್ಮ ಇವತ್ತಾಯ್ತು.